देशाच्या अखंडतेसाठी प्राण दिलेले डॉक्टर श्यामप्रसाद मुखर्जी व भारतीय जनसंघाचे पहिले राष्ट्रीय अध्यक्ष म्हणून कार्य केलेले मुखर्जी यांच्या जन्मदिनाचे व बलिदानाचे औचित्य साधून येत्या 6 जुलै पासून भारतीय जनता पक्ष बूथ स्तरावर विविध योजनांचे अभियान राबवण्यात येणार असल्याचे यावेळी राज्यसभा सदस्य इरन्ना कडाडी यांनी सांगितले आहे. नमस्कार. ಭಾರತೀಯ ಜನಸಂಘದ ಮೊದಲ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಹೆಸರು ಭಾರತೀಯ ಜನತಾ ಪಾರ್ಟಿಯ ಯುವತಿನ ಕಾರ್ಯಕರ್ತರಿಗೆ ಅತ್ಯಂತ ಪ್ರೇರಣಾದಾಯಿಯಾದದ್ದು. ನೆಹರೂರವರ ಕಾಶ್ಮೀರದಲ್ಲಿ 370ನೇ ವಿಧಿಯ ಮೂಲಕ ನೀಡಿದ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಲು ಧ್ವನಿ ಎತ್ತಿದ ಮತ್ತು ಏಕ್ ದೇಶ್ ಮೇ ದೋ ವಿಧಾನ್ ದೋ ನಿಧಾನ್ ದೋ ನಿಶಾನ್ ನಹಿ ಚಲೇಗ ಅಂತಕ್ಕಂಥ ಘೋಷಣೆಯೊಂದಿಗೆ ದೇಶದ ಅಖಂಡತೆಗಾಗಿ ಪ್ರಾಣ ನೀಡಿದ ಮಹಾನ್ ನಾಯಕರು. ಜೂನ್ 23 ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಬಲಿದಾನ ದಿನ. ಅಂದಿನಿಂದ ಜುಲೈ 6ರವರೆಗೆ ಅಂದರೆ ಅವರ ಜನ್ಮದಿನದವರೆಗೆ 2 ವಾರಗಳ ಕಾಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇಡೀ ದೇಶದಾದ್ಯಂತ ಬೂತ್ ಮಟ್ಟದಲ್ಲಿ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಸ್ಮರಣೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ಅಭಿಯಾನದಲ್ಲಿ ಪರಿಸರ ಸಂರಕ್ಷಣೆ ಭಾಗವಾಗಿ ಕೆರೆ ಸ್ವಚ್ಛತೆ ಮತ್ತು ಪುಣ್ಯಕ್ಷೇತ್ರಗಳ ಸ್ವಚ್ಛತೆ, ಸಸಿ ನೆಡುವ ಕಾರ್ಯಕ್ರಮ, ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸೀಡ್ ಬಾಲ್ಗಳನ್ನು ತಯಾರು ಮಾಡಿ ವಿತರಿಸುವುದು ಹಾಗೂ ರಕ್ತದಾನದಂಥ ಅನೇಕ ಶಿಬಿರಗಳನ್ನು ಏರ್ಪಡಿಸಿದ್ದಾರೆ. ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಚಿಂತನೆಗಳು ಮತ್ತು ಅವರ ಆದರ್ಶಗಳನ್ನು ತಿಳಿಸಿ ಹೇಳುವ ಸಲುವಾಗಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಜ್ಞಾವಂತರು, ಸಮಾಜ ಚಿಂತಕರನ್ನು ಸೇರಿಸಿ ಕಾರ್ಯಕರ್ತರೊಂದಿಗೆ ಸಂವಾದ ಕಾರ್ಯಕ್ರಮ ಮತ್ತು ಸಭೆಗಳನ್ನು ಆಯೋಜಿಸಲಾಗುತ್ತಿದೆ. ಜೂನ್ 23ರಂದು ದೇಶದ ಎಲ್ಲ ಬೂತ್ಗಳಲ್ಲಿಯೇ ಮತಗಟ್ಟೆ ಕಾರ್ಯಕರ್ತರು ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ನಿರಂತರ 2 ವಾರಗಳ ಕಾಲ ಈ ಎಲ್ಲ ಸಮಾಜಮುಖಿ ಕಾರ್ಯಗಳಲ್ಲಿ ಭಾಗವಹಿಸಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿಗೆ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ಕಾರ್ಯಕರ್ತರು ಶ್ರಮ ವಹಿಸಬೇಕಾಗಿ ವಿನಂತಿಸುತ್ತೇನೆ. ಅದರಲ್ಲೂ ವಿಶೇಷವಾಗಿ ರೈತ ಮೋರ್ಚಾ ಮತ್ತು ಯುವ ಮೋರ್ಚಾದ ಕಾರ್ಯಕರ್ತರಿಗೆ ಈ ಜವಾಬ್ದಾರಿಯನ್ನು ನಿರ್ವಹಿಸಲಾಗಿದೆ. ಹೀಗಾಗಿ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ಸಿಗೆ ಸಹಕರಿಸಬೇಕಾಗಿ ಅತ್ಯಂತ ವಿನಮ್ರವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. या अभियानात भारतीय जनता पक्षाचे प्रमुख कार्यकर्ते व भाजप पक्षाचे स्वाभिमानी भाग घेणार असल्याचे यावेळी सांगण्यात आले आहे. महादेव पवार, KNN सिटी न्यूज, बेळगाव.